ಮಂಡ್ಯ ಜಿಲ್ಲೆಯಲ್ಲೂ ಮಹಾಮಳೆ ಅವಾಂತರ. ಗುಡುಗೇನಹಳ್ಳಿಯ ಸುಮಾರು 150 ಎಕರೆ ಭೂಮಿ ಜಲಾವೃತ. ಕೆರೆಗಳ ಕೋಡಿ ಒಡೆದು ನುಗ್ಗಿರುವ ಭಾರಿ ನೀರು. ಗಂಟೆಗೌಡನಹಳ್ಳಿ, ದ್ಯಾಪಸಂದ್ರ, ಮಾಯಪ್ಪನಹಳ್ಳಿ, ಉಪ್ಪುರಕನಹಳ್ಳಿಯಲ್ಲಿ ಮಳೆಯ ಅವಾಂತರ. ಮಂಡ್ಯ ಜಿಲ್ಲೆಯಲ್ಲೂ ಮಹಾಮಳೆಯ ಅವಾಂತರ ಆಗ್ತಾ ಇದೆ. ಗುಡುಗೇನಹಳ್ಳಿಯ ಸುಮಾರು 150 ಎಕರೆ ಭೂಮಿ ಜಲಾವೃತ ಆಗಿರುವಂತದ್ದು. ಕೆರೆಗಳ ಕೋಡಿ ಒಡೆದು ಭಾರಿ ನೀರು ನುಗ್ತಾ ಇದೆ. ಗಂಟೆಗೌಡನಹಳ್ಳಿ, ದ್ಯಾಪಸಂದ್ರ, ಮಾಯಪ್ಪನಹಳ್ಳಿ, ಉಪ್ಪುರಕನಹಳ್ಳಿ, ದೊಡ್ಡ ಗರುಡನಹಳ್ಳಿ ಗ್ರಾಮಗಳ ಭತ್ತದ ಗದ್ದೆಗಳು ಮುಳುಗಡಿಯಾಗಿವೆ. ಕಳೆದ 10 ದಿನಗಳ ಹಿಂದೆ ಭತ್ತದ ನಾಟಿಯನ್ನ ಮಾಡಿದ್ರು ರೈತರು. ಗುಡುಗೇನಹಳ್ಳಿ ಗಂಟೆಗೌಡನಹಳ್ಳಿ ಸಂಪರ್ಕ ರಸ್ತೆ ಕೂಡ ಜಲಾವೃತ ಆಗಿದೆ. ಕಳೆದ 10 ದಿನಗಳ ಹಿಂದಷ್ಟೇ ನಾಟಿ ಮಾಡಿದಂತ ಭತ್ತ ಕೂಡ ನಾಶ ಆಗಿರುವಂತದ್ದು. ಸುಮಾರು 150 ಎಕರೆಗೂ ಹೆಚ್ಚು ಪ್ರದೇಶ ಜಲಾವೃತ ಆಗಿರೋದ್ರಿಂದ ಮಂಡ್ಯದಲ್ಲೂ ಕೂಡ ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಇದುವರೆಗೂ ಕಂಡು ಕೇಳರಿಯದಂತಹ ಮಳೆ ಆಗ್ತಾ ಇರುವಂತದ್ದು ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ. ಮಂಡ್ಯದಲ್ಲಿ ಕೂಡ ಭಾರಿ ಹಾನಿ ಆಗ್ತಾ ಇರುವಂಥದ್ದು, ಬೆಳೆದಂತಹ ಬೆಳೆಗಳ ನಾಶ ಆಗ್ತಾ ಇದೆ, ಜನಜೀವನ ವ್ಯಸ್ತವ್ಯಸ್ತ ಆಗ್ತಾ ಇದೆ. ದೊಡ್ಡ ಗರುಡನಹಳ್ಳಿ ಗ್ರಾಮಗಳ ಭತ್ತದ ಗದ್ದೆಗಳು ಕೂಡ ಮುಳುಗಡೆ ಆಗಿರುವಂಥದ್ದು ಆ ವಿಜುವಲ್ಗಳನ್ನು ಕೂಡ ಗಮನಿಸ್ತಾ ಇದ್ದೀವಿ. ಈ ರೀತಿ ಆಯಿತು ಅಂತ ಹೇಳಿದ್ರೆ ಎಷ್ಟೋ ಸಾಲ ಸೋಲ ಮಾಡಿಕೊಂಡು ಮುಂದಿನ ಜೀವನ ಚೆನ್ನಾಗಿರಬೇಕು, ಒಂದಷ್ಟು ಬೆಳೆ ಬೆಳೆದ್ರೆ ಕಷ್ಟ ಆದರೂ ಪರವಾಗಿಲ್ಲ, ಸಾಲ ಆದರೂ ಪರವಾಗಿಲ್ಲ, ಬೆಳೆಯನ್ನು ಬೆಳೆದ್ರೆ ತಿನ್ನೋಕೆ ಅನ್ನ ಸಿಗತ್ತೆ, ಏನೋ ಒಂದು ಜೀವನ ಕಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಕಷ್ಟಪಟ್ಟು ಮಾಡಿರ್ತಾರೆ. ಬಟ್ ಈ ಮಳೆಯಿಂದಾಗಿ ಅಂತಹ ಎಲ್ಲ ಬಡ ರೈತರಿಗೂ ಕೂಡ ಹೊಟ್ಟೆ ಮೇಲೆ ಇವಾಗ ತಣ್ಣೀರು ಬಟ್ಟೆ ಅನ್ನುವಂತಹ ಗತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಗಾಯದ ಮೇಲೆ ಬರೆ ಎಳೆದಂತೆ. ಈಗಾಗಲೇ ಸಾಕಷ್ಟು ಸಂದರ್ಭಗಳಲ್ಲಿ ಅದು ಇದು ಅಂತ ಹೇಳಿ ಎಫೆಕ್ಟ್ನಿಂದ ಹೆಂಗೋ ತತ್ತರಿಸ್ಕೊಂಡು ಬದುಕ್ತಾ ಇದ್ದಂತಹ ಜನ ಈಗಷ್ಟೇ ಕೊರೋನಾ ಹೋಯ್ತು, ಮಳೆ ಅವಾಂತರ ಹೋಯ್ತು, ನಿಟ್ಟುಸಿರು ಬಿಡಬಹುದು ಅಂತ ಹೇಳಿ ಜೀವನವನ್ನ ಮತ್ತೆ ಕಟ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇದ್ರು. ಆದ್ರೆ ಅದರ ಮಧ್ಯೆ ಈ ಬಾರಿ ಸುರಿತಾ ಇರುವಂತಹ ರಣ ಮಳೆಗೆ ಯಾವ ಮಟ್ಟಿಗೆ ಎಫೆಕ್ಟ್ ಆಗ್ತಿದೆ ಅಂತ ಹೇಳಿದ್ರೆ ಮುಂದಿನ ಒಂದಷ್ಟು ವರ್ಷಗಳು ಇದರಿಂದ ಸುಧಾರಿಸ್ಕೊಳ್ಳೋದಕ್ಕೆ ಬೇಕು ಅನ್ಸುತ್ತೆ, ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ. ಅಲ್ಲ ಇಲ್ಲಿ ಎಲ್ಲಿ ಕೆರೆ ಎಲ್ಲಿತ್ತಿಲ್ಲಿ